ನಮಸ್ಕಾರ ರೀ. ಜಗತ್ತೆಲ್ಲ ಭಗವದ್ಗೀತೆಯ ಸಪ್ತಾಹವನ್ನು ಆಚರಿಸಾಗತ್ತದೆ. ನಾನು ನಿಮಗೆ ಯಾಕೆ ಏಷ್ಯಾದ ಅತಿ ದೊಡ್ಡ ಭಗವದ್ಗೀತೆ ಆಧಾರಿತ ವಸ್ತು ಸಂಗ್ರಹಾಲಯ ತೋರಿಸಬಾರ್ದು ಅಂತ ಇಲ್ಲಿ ಕರ್ಕೊಂಬಂದೆ. ಇದು ಹುಬ್ಬಳ್ಳಿಯ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯದ ಅಂಗಳದೊಳಗೆ ಇವತ್ತು ನಾವು ನಿಂತೇವೆ. ಇಲ್ಲಿ ಭಗವದ್ಗೀತೆ ಅಷ್ಟೇ ಅಲ್ಲ, ಭಗವದ್ಗೀತೆಯ ಸುತ್ತಲೂ ಸಂಬಂಧಪಟ್ಟಂಗೆ ದಾಸರ ಕೀರ್ತನೆಗಳು, ವಚನಗಳು ಎಲ್ಲವೂ ಸೇರಿದ ಒಂದು ವಸ್ತು ಸಂಗ್ರಹಾಲಯವನ್ನು ಇವರು ಸ್ಥಾಪಿಸ್ತಾರೆ. ಭಗವದ್ಗೀತೆಯ ಆಧ್ಯಾತ್ಮಿಕ ಶಿಕ್ಷಣ ಅನ್ನೋದನ್ನು ಈ ಸಂಗ್ರಹಾಲಯದೊಳಗೆ ಅಗ್ದಿ ಸರಳಗೊಳಿಸ್ತಾ ಹೋಗ್ಯಾರ. ಹೆಂಗೆ ನಮ್ಮ ದೇಹ ಮತ್ತು ಆತ್ಮ, ಆತ್ಮ ಮತ್ತು ಪರಮಾತ್ಮ ಈ ಮೂರು ನಡುವಿನ ಸಂಬಂಧಗಳನ್ನು ಒಂದು ಎಕ್ತಾರಿಗೆ ತರ್ತಾ ಹೋಗ್ತಾರೆ. ಭಗವದ್ಗೀತೆ ಹೇಳಿದ್ದು ಅದೇ. ಅಂದ್ರೆ ಭಗವದ್ಗೀತೆಯ ಆಸೆ ಆಗಿತ್ತಲ್ಲ ಸದಾಚಾರದ ಬದುಕು ಹೆಂಗೆ ಬದುಕಬೇಕು ಅನ್ನೋದನ್ನು ಕಂಟೆಂಪ್ರರಿಯಾಗಿ ಅಗ್ದಿ ಸಮಕಾಲೀನ ಬದುಕಿನ ಜೊತೆಗೆ ಬೆಸೆದಿಡ್ತಾ ಚಿತ್ರಗಳ ಮೂಲಕ ಪಾಠಗಳನ್ನು ಇಲ್ಲಿ ತಿಳಿ ಹೇಳ್ತಾರೆ. ಒಂದೊಂದು ಶ್ಲೋಕ ಆ ಶ್ಲೋಕಕ್ಕೆ ಸರಳಗನ್ನಡದೊಳಗೆ ತಿಳಿಗನ್ನಡದೊಳಗೆ ಅರ್ಥ ಬರೆದು ಆ ಅರ್ಥ ವಿಸ್ತಾರಗೊಳಿಸುವಂತಹ ಚಿತ್ರಗಳು ಇಲ್ಲಿಯ 114 ಮಳಿಗೆಗಳೊಳಗೆ ಅದಾವ. ಗೀತೋಪದೇಶದ ಪರಿಕಲ್ಪನೆಯನ್ನು 114 ಮಳಿಗೆಗಳೊಳಗೆ ಅದನ್ನು ಚಿತ್ರರೂಪದಲ್ಲಿ ಮತ್ತು ಶಿಲ್ಪಕಲಾಕೃತಿಗಳ ಸಹಾಯದಿಂದ ಒಂದು ಮೂರ್ತ ರೂಪಕ್ಕೆ ತಗೊಂಬರುವುದರ ಹಿಂದೆ ಇಲ್ಲಿ ಹುಬ್ಬಳ್ಳಿಯ ಬೈರಿದೇವರ ಕೊಪ್ಪದಲ್ಲಿರುವ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯದ ರಾಜಋಷಿ ಬಸವರಾಜ್ ಅವರ ಕಲ್ಪನೆ, ಪರಿಕಲ್ಪನೆ ಮತ್ತು ಶ್ರಮ ಮೂರು ಸಾಕಷ್ಟು ಅದಾವ. ಅವರ ಕಲ್ಪನೆಗೆ ತಕ್ಕಂಗೆ ಕಲಾವಿದರು ಇಲ್ಲಿ ಕೈ ಜೋಡಿಸಿದರು. ಈಗ ನಮ್ಮ ಜೊತೆಗೆ ಬಸವರಾಜು ರಾಜಋಷಿಯವರು ನಮ್ಮ ಜೊತೆಗಿದ್ದಾರೆ. ಬರೀ ಅವ್ರಿಗೆ ಕೇಳೋನು, ಯಾಕೆ ಈ ಕಲ್ಪನೆ ತಾಳ್ತು ಅಂತ. ಮೇಡಮ್ ಅವರೇ, ನಾನು ವಿದ್ಯಾರ್ಥಿ ಜೀವನದಿಂದ ನಮ್ಮ ಮನೆಯಲ್ಲಿ ಗೀತೆಯನ್ನು ಓದೋ ಪರಿಪಾಠ ಇತ್ತು. ಆಧ್ಯಾತ್ಮಿಕ ಜ್ಞಾನವನ್ನು ಚೆನ್ನಾಗಿ ನಮ್ಮ ಹಿರಿಯರು, ತಂದೆ ತಾಯಿಗಳು, ಅಜ್ಜಿಯವರೆಲ್ಲ ಹೇಳ್ತಿದ್ರು. ಅದು ಅಲ್ಲಿಂದ ನನಗೆ ಈ ಸಂಸ್ಕಾರ ಬೆಳೀತು. ಈಶ್ವರಿ ವಿಶ್ವವಿದ್ಯಾಲಯಕ್ಕೆ ಬಂದರೆ ಈ ಸಂಸ್ಥೆಯಲ್ಲಿ ಪ್ರಜಾಪಿತ ಬ್ರಹ್ಮ ಅವರಂತ ಇದ್ದಾರಲ್ಲ, ಅವರು ಭಗವದ್ಗೀತೆ ಬಗ್ಗೆ ಅತ್ಯಂತ ಆಳವಾಗಿ ಅಧ್ಯಯನ ಮಾಡಿದರು. ನನ್ನ ವಿದ್ಯಾರ್ಥಿ ಜೀವನದಲ್ಲಿ ಅವರನ್ನು ದರ್ಶನ ಮಾಡಿದ್ದೆ. ಅವಾಗ ಅವರು ಗೀತೆ ಬಗ್ಗೆ ಕೆಲವೆಲ್ಲ ಹೇಳ್ತಿದ್ರು. ಅನಂತರ ಅಲ್ಲಿ ಕೆಲವು ಚಿತ್ರಗಳನ್ನು ತೋರಿಸಿದ್ರು. ಅದಾದಮೇಲೆ ಅವರು ಹೇಳಿದ್ರು, ಚಿತ್ರಗಳ ಮುಖಾಂತರ ಗೀತೆ ಹೇಳೋದೇ ಭಾಳ ಮುಖ್ಯ, ಜನಗಳಿಗೆ ಅರ್ಥ ಆಗ್ತದೆ ಅಂತ ಹೇಳಿದ್ರು. ಅಲ್ಲಿಂದ ಆಚೆ ನಾನು ಅದ್ರ ಬಗ್ಗೆನೇ ಅಧ್ಯಯನ ಮಾಡ್ತಾ ಮಾಡ್ತಾ ಪ್ರತಿ ಶ್ಲೋಕಗಳಿಗೆ ಹೇಗೆ ನಾವು ಆಧ್ಯಾತ್ಮಿಕವಾಗಿ ವಿಂಗಡಿಸ್ಕೊಂಡು ಅದನ್ನು ಚಿತ್ರರೂಪದಲ್ಲಿ ಜನಗಳಿಗೆ ಹೇಳಬೇಕು ಅಂತ ಒಂದು ಅನಿಸ್ತಾ ಇತ್ತು ಮನಸ್ಸಿನಲ್ಲಿ. ರಾಯಚೂರಿನಲ್ಲಿ ಇದ್ದಾಗಲೇ ಅದನ್ನು ಪ್ರಯತ್ನ ಮಾಡಿದ್ದೆ 1968. ಅಲ್ಲಿಂದ ಹಂಗೆ ಒಂದೊಂದೇ ಅಧ್ಯಯನ ಮಾಡ್ತಾ ಅದನ್ನು ಸೊ ಒಂದು ಸಿಸ್ಟಮೆಟಿಕ್ಕಾಗಿ ಮಾಡಬೇಕು ಅಂತ ಚಿತ್ರಗಳನ್ನು ಚಿತ್ರಕಾರರ ಹತ್ರ ಹೋಗೋದು, ಬರೆಸೋದು, ಅದರಲ್ಲಿ ಏನು ಡಿಫೆಕ್ಟ್ ಇದೆ ಅಥವಾ ಅಲ್ಲಿ ಏನು ಸರಿ ಸೇರಿಸ್ಬೇಕು, ಹಾಗೆಲ್ಲ ಮಾಡ್ತಾ ಒಂದು ರೂಪಕ್ಕೆ ಒಂದು ಫಸ್ಟ್ ಪುಸ್ತಕಗಳನ್ನು ಇದರಲ್ಲಿ ರೂಪದಲ್ಲಿ ಮಾಡ್ಕೊಂಡು ಬಂದೆ. ಆಮೇಲೆ ಜನತೆಗೆ ಇದನ್ನು ಸುಲಭನಾಗಿ ಕೊಡಬೇಕಂತ ದೊಡ್ಡದೊಂದು ಮ್ಯೂಸಿಯಂ ಮಾಡಬೇಕು, ಆರ್ಟ್ ಗ್ಯಾಲರಿ ಮಾಡಬೇಕಂತಕ್ಕಂಥ ಒಂದು ಸಂಕಲ್ಪ ಇತ್ತು. ಅದೆಲ್ಲ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಅದ್ರ ಬಗ್ಗೆ ಕ್ಲಾಸಸ್ ಮಾಡ್ತಾ ಇರ್ತಿದ್ದೆ ಅವಾಗ. ಸೊ ಇಲ್ಲಿ ಯಲ್ಲಾಪುರದಲ್ಲಿ ನಮ್ಮದು ಒಂದು ತಪೋವನ ಅಂತ ಮಾಡಿದ್ದೇವೆ. ಅಲ್ಲಿ ಪ್ರತಿ ವರ್ಷ ನಮ್ಮ ಬ್ರಹ್ಮಕುಮಾರಿ ಸಹೋದರರಿಗೆಲ್ಲ ಶಿಕ್ಷಣ ಕೊಡ್ತೀವಿ, ಟ್ರೈನಿಂಗು. ಅನಂತರ ಈ ಪರಿವಾರದವ್ರು ಏನಿರ್ತಾರೆ, ಆಧ್ಯಾತ್ಮಿಕ ವಿಚಾರ ಉಳ್ಳವರು, ಇಂಟ್ರೆಸ್ಟ್ ಇರೋ ಅವ್ರಿಗೆಲ್ಲ ಅಲ್ಲಿ ಟ್ರೈನಿಂಗ್ ಕೊಡ್ತಿದ್ವಿ. ಅವಾಗೆಲ್ಲ ದೊಡ್ಡ ದೊಡ್ಡ ಚಿತ್ರಗಳನ್ನು ಮಾಡಿಸಿ ಅದನ್ನ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೆ. ಅದೆಲ್ಲ ಆದಮೇಲೆ ಇದು ಅದೊಂದು ಅರಣ್ಯದ ಪ್ರದೇಶ ಯಲ್ಲಾಪುರ, ಅಲ್ಲಿ ಜನಗಳು ಬರೋದು ಕಷ್ಟ. ಹಾಗಾಗಿ ನನಗೇನು ಅನ್ನಿಸ್ತು, ಹುಬ್ಳಿನಲ್ಲಿ ನಾವು ಯಾಕೆ ಮಾಡಬಾರ್ದು ಅಂತ ಒಂದು ಸಂಕಲ್ಪ ಬಂತು. ಮತ್ತು ಪರಮಾತ್ಮ ಪ್ರೇರಣೆ ಅಲ್ಲ ಇದನ್ನು ಒಂದು ಹೌದು. ಅವಾಗಿಂದ ಅಧ್ಯಯನ ಮಾಡ್ಕೊಂಡು ಬಂದಿದ್ದೆಲ್ಲ ನಾನು ಚಿತ್ರಗಳ ಮುಖಾಂತರ ಮಾಡಿಸಿ ಆರ್ಟಿಸ್ಟ್ಗಳಿಂದ ರೆಡಿ ಮಾಡಿಕೊಂಡೆ. ಅದೆಲ್ಲ ಆದಮೇಲೆ ಇದು ದೊಡ್ಡದಾಗಿ ಒಂದು ಈ ಒಂದು ಇನ್ಫ್ರಾಸ್ಟ್ರಕ್ಚರ್ ರೆಡಿ ಆಯಿತು. ಆಮೇಲೆ ಕ್ರಮವಾಗಿ ಅದನ್ನೆಲ್ಲ ಈಗ ಅಬಾಲವೃದ್ಧರಾಗಿ ಅಂದರೆ ಸ್ಕೂಲಿಂದ ಬರುವ ಮಕ್ಕಳಿಂದ ಶುರು ಮಾಡಿ ದೊಡ್ಡವ್ರವರೆಗೂ ಇಲ್ಲಿ ಭೇಟಿ ಕೊಡ್ತಾರೆ, ಆ ಚಿತ್ರಗಳನ್ನು ಎಲ್ಲ ಶ್ಲಾಘಿಸ್ತಾರೆ. ಸೊ ನಿಮ್ಮ ಇಡೀ ಪ್ರಯತ್ನ ಒಂದು ಯಶಸ್ವಿ ಆಯಿತು ಅಂತ ಹೇಳ್ಬೋದಲ್ವಾ?
ನನಗಂತೂ ಆನಂದ ಇದೆ. ಮತ್ತು ಕೆಲವರೆಲ್ಲ ಹೇಳ್ತಾರೆ ಭಾರತ ದೇಶದಲ್ಲಿ ಎಲ್ಲೂ ಇಷ್ಟು ಚೆನ್ನಾಗಿರುವಂಥ ಒಂದು ಆಧ್ಯಾತ್ಮಿಕ ಮ್ಯೂಸಿಯಂ ಭಗವದ್ಗೀತೆ ಬಗ್ಗೆ ಮಾಡಿಲ್ಲ ಅಂತ. ನಾನು ಪ್ರತಿ ವರ್ಷ ಕುರುಕ್ಷೇತ್ರ ವಿಶ್ವವಿದ್ಯಾಲಯಕ್ಕೆ ಹೋಗ್ತಿದ್ದೆ, ಕುರುಕ್ಷೇತ್ರಕ್ಕೆ. ಅಲ್ಲಿ ಪ್ರವಚನಕ್ಕೆ ನನಗೆ ಇನ್ವಿಟೇಷನ್ ಬರ್ತಿತ್ತು. ಭಗವದ್ಗೀತೆ ಬಗ್ಗೆ ಪಿ ಎಚ್ ಡಿನೂ ಮಾಡಿದೆ, ಫಿಲಾಸಫಿ ಬಗ್ಗೆನೂ ಪಿ ಎಚ್ ಡಿ ಮಾಡಿದೆ. ಆವಾಗ ಅಲ್ಲಿಗಿಂತ ಪ್ರತಿ ವರ್ಷ ನಾನು ಅಲ್ಲಿ ಪ್ರವಚನಕ್ಕೆ ಹೋಗ್ತಿದ್ದೆ. ಅದರಲ್ಲೂ ವಿಶೇಷವಾಗಿ ಗೀತಾ ಜಯಂತಿನ ದೂರಿಂದ ಮಾಡ್ತಾರೆ ಹರಿಯಾಣದಲ್ಲಿ, ಕುರುಕ್ಷೇತ್ರದಲ್ಲಿ. ಆವಾಗ ನನಗೆ ಅಲ್ಲಿ ಹೋದ್ಮೇಲೆ ಅಲ್ಲೂ ಸಹ ಇಂಥದ್ದೇನು ಒಂದು ಪರಿಕಲ್ಪನೆ ಇರಲಿಲ್ಲ. ಅದಕ್ಕೆ ಕುರುಕ್ಷೇತ್ರದಲ್ಲೇ ಇಲ್ಲಿ ಮಾಡಲಿಲ್ವಲ್ಲ, ಏನು ಮಾಡೋದು ಅಂತ ಯೋಚನೆ ಮಾಡಿ ಕೆಲವರಿಗೆಲ್ಲ ಸಂತರಿಗೆ ಭೇಟಿ ಮಾಡಿದೆ. ಇಡೀ ಮ್ಯೂಸಿಯಂ ನೋಡುವ ಮುಂದೆ ಇಲ್ಲಿರುವ ಗೈಡ್ಗಳು, ಗೈಡ್ಗಳಾಗಿರುವ ಅಕ್ಕಂದರು, ಸಹೋದರಿಯರು, ಸಹೋದರರು ವಿವರಿಸ್ಕೊತ ಹೋಗ್ತಾರೆ. ಖರೆ ಹೇಳಬೇಕಂದ್ರೆ ಇವತ್ತಿನ ಜಗತ್ತಿನಾಗ ನಾವು ನಮ್ಮ ಅಹಂಕಾರ, ನಮ್ಮ ಅರಿಷಡ್ ವರ್ಗಗಳನ್ನು ಇಟ್ಕೊಂಡು ಎಷ್ಟೆಲ್ಲ ಪರದಾಡ್ತೀವಿ, ಒದ್ದಾಡ್ತೀವಿ, ಚಿಂತೆ ಮಾಡ್ತೀವಿ. ಆದ್ರೆ ಇರೋದು, ಇಡೀ ಜಗತ್ತಿನಾಗ ಇರೋದು ಎರಡೇ ಎರಡು ಮೂಲತತ್ವ, ಒಂದು ಆತ್ಮ, ಇನ್ನೊಂದು ಪರಮಾತ್ಮ. ಪರಮಾತ್ಮನ ಜೊತೆಗೆ ಒಗ್ಗೂಡುವುದೇ ಯೋಗ. ಆ ಇಡೀ ರಾಜಯೋಗವನ್ನು ಹೇಳ್ಕೊಡೋದು ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯ. ಒಮ್ಮೆ ಈ ಮ್ಯೂಸಿಯಂನಾಗ ಸುತ್ತಾಕಿ ಬಂದ್ವಿ ಅಂದ್ರೆ ನಮ್ಮೊಳಗೆ ಒಂದು ಸಮಾಧಾನ ನೆಲೆಸ್ತದೆ, ಮತ್ತು ಒಂದು ಜಾಗೃತಿ ಮೂಡ್ತದೆ. ಆ ಜಾಗೃತಿ ಮೂಡಿದಾಗ ಆ ಜ್ಯೋತಿ ಏನಾಕದಲ್ಲ, ಅದೇ ಆತ್ಮಜ್ಯೋತಿ. ಅಂದರೆ ನಾನೇನು, ನನ್ನ ಪ್ರಯಾಣ ಮುಂದುವರಿತದ ಅನ್ನುವಂಥ ಆತ್ಮಜ್ಞಾನ ಒಂದು ಸಿಕ್ಕಾಗ ಪ್ರತಿಯೊಬ್ಬರಿಗೂ ತಮ್ಮೊಳಗಿನ ಗೊಂದಲಗಳೆಲ್ಲ ತಿಳಿಯಾಗ್ತಾ ಹೋಗ್ತಾವೆ, ಬದುಕು ಗಟ್ಟಿಯಾಗ್ತಾ ಹೋಗ್ತದೆ. ಹಂಗೆ ಗಟ್ಟಿಯಾದಾಗ ಒಂದು ಸ್ವರ್ಗದ ಬದುಕು ಅಥವಾ ನಾಕದ ಬದುಕು ಕಾಣ್ತೀರಿ. ಈ ನಾಕದ ಬದುಕಿನ ಯಾನವನ್ನು ಕೊನೆಯ ಅಧ್ಯಾಯದೊಳಗೆ ಇಟ್ಕೊಂಡಾರೆ. ಈ ಕೊನೆಯ ಅಧ್ಯಾಯದೊಳಗೆ ತೀರ ಹಂಸತೂಲಿಕಾ ತಲುಪದಂತಹ ಒಂದು ನಾವೆಯೊಳಗೆ ಕೂತ್ಕೊಂಡು ನೀವು ಈ ಸಂಗ್ರಹಾಲಯವನ್ನು ನೋಡ್ತೀರಿ. ಇದಕ್ಕೂ ನಡುವೆ ಇನ್ನೂ ಒಂದು ಅತ್ಯಾಸಕ್ತವಾದದ್ದಿದೆ. ಅದೇನು ಅಂದರೆ ನಾವು ಚಕ್ರವ್ಯೂಹದಂಗೆ ಸುತ್ತ ಹಾಕೊಂತ ಇರ್ತೀವಿ, ಭೂಲ್ ಭುಲಯ್ಯ ಅಂತ ಹೇಳ್ತೀವಲ್ಲ, ಹಂಗೆ ಹಂಗೆ ಒಂದು ಸಣ್ಣ ದರ್ಪಣ ಮಂದಿರನೂ ಅದ. ಈ ಎಲ್ಲ ಅನುಭವ ಸಿಗಬೇಕು ಅಂತಂದ್ರೆ ನೀವು ಒಮ್ಮೆ ಹುಬ್ಬಳ್ಳಿಯ ಬೈರಿದೇವರ ಕೊಪ್ಪದಲ್ಲಿರುವ ಈ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯಕ್ಕೆ ಭೇಟಿ ಕೊಡಲೇಬೇಕು. ಇವತ್ತಿನ ಹಾಪ್ಚಾಗ ಮಧುರ ಚನ್ನರ ಒಂದು ಕವಿತೆಯನ್ನು ಓದಾಗುತ್ತೆ. ಅವರು ಪರಮಾತ್ಮನೊಂದಿಗೆ ಸಲ್ಲಾಪವನ್ನು ಮಾಡ್ತಾ ಕೇಳ್ತಾರೆ. ಎಲ್ಲೆಲ್ಲಿರುವೆಯೋ ಅಲ್ಲಲ್ಲೆಲ್ಲ ನಿನ್ನನ್ನು ಕಂಡೇನು, ಇಲ್ಲಿಯ ಬಿಟ್ಟೆನ್ನೆಲ್ಲಿಯೂ ಹೋದರೆ ಅಲ್ಲೇ ನೊಂದೇನು. ವನದಲ್ಲಿದ್ದವ ಮನೆಯಲ್ಲಿಲ್ಲವೇ ವನಚರನೇ ನೀನು, ಮನೆಯಲ್ಲಿದ್ದರೆ ಮತ್ತೇತಕ್ಕೆ ತಡ, ಬಯಲಿಗೆ ಬಾ ನೀನು. ಸಾಧನೆಯಿಂದಲೇ ಸಾಧಿಸಿಕೊಳ್ಳಲು ಬೇತಾಳವೇ ನೀನು, ಆದರದವನಿಗೆ ಹುಟ್ಟಿದೆನೇನು, ನಿನ್ನವನೇ ನಾನು. ನೀ ಹುಟ್ಟಿಸಿದರೆ ಹುಟ್ಟಿದೆನಲ್ಲದೆ ನನಗಿಲ್ಲಿದ್ದೇನು, ನೀ ಹುಟ್ಟಿಸಿದವ ಹೊರಳಿ ನೋಡದಿರೆ ಗತಿಯನಗಿನ್ನೇನು. ಇದ್ದದ್ದಾರೆ ಇದ್ದದ್ದಾಗಲಿ ಸುಮ್ಮನೆ ಇನ್ನೇನು, ಇದ್ದರೆ ಎತ್ತಿಕೋ ಇರದಿದ್ದರೆ ಬಿಡು, ಯಾತರ ಹಂಗೇನು. ಇದ್ದರೆ ಬಂದಿ ಇರದಿರೆ ಬಿಟ್ಟಿ ಇದರೊಳಗುಂಟೇನು, ಇದ್ದಲ್ಲೆಲ್ಲ ಕಾಣಿಸಿಕೊಂಡರೆ ಹೋಗುವ ಗಂಟೇನು. ಇರುವಿಯೋ ಇಲ್ಲೋ ನನಗೇನಿಸದು, ಇದ್ದರೆ ಹೊಣೆಯೇನು, ಇರುವಿ ಎಂದು ಸುಮ್ಮನೆ ಎನ್ನಲು ನಿಮ್ಮಪ್ಪನ ಋಣವೇನು. ಇದು ದೇವರ ಜೊತೆಗೆ ಸಲ್ಲಾಪ ಆಡ್ತಾ ಸವಾಲು ಹಾಕ್ತಾ ಹಿಂಗೆ ಮುಂದುವರಿಯುವ ಕವಿತೆ. ನಾ ಮುಂದಿನ ವಾರ ಮತ್ತೊಂದು ಹೊಸ ವಿಷಯ ತೊಗೊಂಡ್ಬರ್ತೇನಂತ ಕಾಯ್ತಿರಲ್ಲ.